ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಮಾಸ್ಕ್ ಹಾಕಿ ಇಲ್ಲವಾದರೆ ದಂಡ ಕಟ್ಟಿ. ದೂರದರ್ಶನ ಲಘುಶಕ್ತಿ ಟ್ರಾನ್ಸ್ಮಿಟರ್ ಕಾರ್ಯ ಸ್ಥಗಿತ. ಮಂತ್ರಿ ಸ್ಥಾನ ನೀಡುವ ಕುರಿತು ಮನವಿ. ಅಂತರ್ ಜಿಲ್ಲಾ ದನಗಳ್ಳರ ಬಂಧನ. 18+ ದವರಿಗೆ ನಾಳೆ ಲಸಿಕೆ ನೀಡಲಾಗುವುದು. ಲಯನ್ಸ್ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಯತೀಶ್ ಕುಮಾರ್. ತಮ್ಮ ಸೇವೆಗೆ ವಿದಾಯ ಹೇಳಿದ ವಿಠಲ್ ಸೂರ್ಯವಂಶಿ. ವಾರ್ತೆಗಳ ವಿವರ: ಮಾಸ್ಕ್ ಹಾಕಿ ಇಲ್ಲವಾದರೆ ದಂಡ ಕಟ್ಟಿ, ಇಂಥ ಒಂದು ಕಾರ್ಯಾಚರಣೆ ದಾಂಡೇಲಿಯಲ್ಲಿ ನಡೆದಿದೆ. ಇದು ಇಂದಿನ ಬಿಗ್ ನ್ಯೂಸ್ ಆಗಿದೆ. ರಾಜ್ಯದಲ್ಲಿ ಕೊರೋನಾ ಮೂರನೇ ಅಲೆಯ ಅಬ್ಬರ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ನಗರದಲ್ಲಿ ಇಂದು ಕೊರೋನಾ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಸ್ಕ್ ಹಾಕದೇ ಇದ್ದವರಿಗೆ ದಂಡ ವಿಧಿಸಲಾಯಿತು. ರಸ್ತೆಗಿಳಿದ ನಗರದ ಅಧಿಕಾರಿಗಳು. ನಗರದಲ್ಲಿ ಕೊರೋನಾ ಮೂರನೇ ಅಲೆಯ ಆತಂಕ ಹೆಚ್ಚಾಗಬಾರದೆಂದು ಇಂದು ನಗರದ ವಿವಿಧ ಮುಖ್ಯ ರಸ್ತೆಗಳಾದ ಸೋಮಾನಿ ವೃತ್ತ, ಚನ್ನಮ್ಮ ವೃತ್ತ, ಜೆಎನ್ ರಸ್ತೆ, ಹಳಿಯಾಳ್ ರಸ್ತೆ ಮತ್ತು ಬರ್ಜಿ ಕ್ರಾಸ್ ಸೇರಿದಂತೆ ಅನೇಕ ರಸ್ತೆಗಳಲ್ಲಿ ತಂಡೋಪತಂಡವಾಗಿ ತಾಲೂಕಾಡಳಿತ, ನಗರಾಡಳಿತ, ನಗರದ ತಹಶೀಲ್ದಾರ್, ನಗರಸಭೆಯ ಪೌರಾಯುಕ್ತರು, ವೈದ್ಯಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಸೇರಿ ಮಾಸ್ಕ್ ಹಾಕದೇ ಇದ್ದವರಿಗೆ ದಂಡ ವಿಧಿಸಲಾಯಿತು. ಹುಬ್ಳಿ ಧಾರವಾಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾನೆ, ಯಾವ ಆಸ್ಪತ್ರೆ ಮಾಸ್ಕ್ ಕೆಳಗೆ ಮಾಸ್ಕ್ ಕೆಳಗಿದ್ದೆ ಮಾಸ್ಕ್ ಸರಿ ಯಾವ ಆಸ್ಪತ್ರೆ ಅಲ್ಲ ಜಿಲ್ಲಾ ಆಸ್ಪತ್ರೆ ಚಿಕ್ಕೇರಿ ಜಿಲ್ಲಾ ಆಸ್ಪತ್ರೆ ಇಲ್ಲಿ ಐ ಡಿ ಕಾರ್ಡ್ ಟೆಂಪೋಟ್ರ ಒಂದ್ ನಿಮಿಷ ಬೈಲಿ ಟೆಂಪೋಟ್ರ ಎಷ್ಟು ಜನ ಇರ್ಬೇಕು ಗೊತ್ತಿದ್ದೆ ಮತ್ತೆ ಮತ್ತೆ ನೆಗೆಟಿವ್ ರಿಪೋರ್ಟ್ ಎಲ್ಲರದ್ದು ಐತಾ ಅಲ್ಲ ರಿಪೋರ್ಟ್ ಮತ್ತು ಹೊರ ರಾಜ್ಯದಿಂದ ಬಂದವರಿಗೆ ಸ್ಥಳದಲ್ಲಿಯೇ ಕೊರೋನಾ ಪರೀಕ್ಷೆ ಕೂಡ ನಡೆಸಲಾಯಿತು. ನೋಡಿ, ನಾವು ತೋರಿಸುವ ಈ ದೃಶ್ಯಗಳು ಇಂದು ಭಾನುವಾರವಾದರೂ ಅಧಿಕಾರಿಗಳು ತಮ್ಮ ಸಮಯವನ್ನು ಕೊರೋನಾ ತಡೆಯುವಲ್ಲಿ ಮೀಸಲಿಟ್ಟು ನಗರಕ್ಕೆ ಮತ್ತೊಮ್ಮೆ ಕೊರೋನಾ ಶಾಕ್ ಆಗಬಾರದೆಂದು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಿಜವಾಗಿಯೂ ಇವರ ಕಾರ್ಯ ಶ್ಲಾಘನೀಯವಾಗಿದೆ. ಆದರೆ ನಗರದ ಜನತೆಯಾಗಿರುವ ನಾವು ಇವರ ಕಾರ್ಯಕ್ಕೆ ಸಹಕರಿಸಬೇಕು.
ಈ ಮೊದಲೇ ಕೊರೋನಾ ಮತ್ತು ಕೊರೋನಾ ಟೂ ಎರಡು ಅಲೆಗಳ ಮಧ್ಯೆ ಎಷ್ಟೋ ನೊಂದಿದ್ದೇವೆ, ನಮ್ಮವರ ಪ್ರಾಣ ಕೂಡ ಕಳೆದುಕೊಂಡಿದ್ದೇವೆ. ಇದೆಲ್ಲ ನೋಡಿ ಕೂಡ ಮಾಡಿದ್ದೇ ತಪ್ಪು, ಮಾಡುವುದು ಬೇಡ. ದೇಶ ಮತ್ತು ರಾಜ್ಯದಲ್ಲಿ ಮೂರನೇ ಅಲೆಯ ಘಂಟೆ ಬಾರಿಸಿದೆ. ನಗರಕ್ಕೆ ಮೂರನೇ ಅಲೆಯ ಆತಂಕ, ಭಯವಿದೆ. ಕೂಡಲೇ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ದಯವಿಟ್ಟು ಹೊರಗೆ ಬರುವಾಗ ಮಾಸ್ಕ್ ಹಾಕಿ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಎಂದು ನಮ್ಮ ಕಾಳಿ ಕನ್ನಡ ವಾಹಿನಿಯ ಕಳಕಳಿ. ದೂರದರ್ಶನ ಲಘುಶಕ್ತಿ ಟ್ರಾನ್ಸ್ಮೀಟರ್ ಕಾರ್ಯ ಸ್ಥಗಿತ. ದಾಂಡೇಲಿಯ ದೂರದರ್ಶನ ಲಘುಶಕ್ತಿ ಟ್ರಾನ್ಸ್ಮೀಟರ್ ಆಗಸ್ಟ್ 31 ಕಾರ್ಯ ಸ್ಥಗಿತ. ಧಾರವಾಡ ನೇರ ಪ್ರಸಾರ ಭಾರತಿ ಮಂಡಳಿ ನಿರ್ಧಾರದ ಮೇರೆಗೆ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಚಾನೆಲ್ ನಂಬರ್ 570.2396 ಮೆಗಾಹರ್ಟ್ಸ್ 9 181.7396 ಮೆಗಾಹರ್ಟ್ಸ್ 9 ತರಂಗಾಂತರದಲ್ಲಿ ದೂರದರ್ಶನ ರಾಷ್ಟ್ರೀಯ ಪ್ರಾದೇಶಿಕ ಪ್ರಸಾರ ಚಂದನ ಸೇವೆ ನೀಡುತ್ತಿರುವ ದೂರದರ್ಶನ ಲಘುಶಕ್ತಿ ಟ್ರಾನ್ಸ್ಮೀಟರ್ ಆಗಸ್ಟ್ 31 ಕಾರ್ಯನಿರ್ವಹಿಸುವುದನ್ನು ಸ್ಥಗಿತಗೊಳಿಸಲಿದೆ. ಮಂತ್ರಿ ಸ್ಥಾನ ನೀಡುವ ಕುರಿತು ಮನವಿ. ನಗರದ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಇವರಿಂದ ನೂತನವಾಗಿ ರಾಜ್ಯದ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಯಲ್ಲಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರಿಗೆ ಈ ಹಿಂದೆ ನೀಡಿದ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಸ್ಥಾನವನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾರ್ಮಿಕರ ಬಗ್ಗೆ ಅಪಾರವಾದ ಗೌರವ ಕಾಳಜಿ ಇರುವುದರಿಂದ ಶಿವರಾಮ್ ಹೆಬ್ಬಾರ್ ಅವರಿಗೆ ತಮ್ಮ ನೂತನ ಸಚಿವ ಮಂತ್ರಿ ಮಂಡಲದಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕೆಂದು ಮನವಿ ಸಲ್ಲಿಸಿದ್ದಾರೆ. ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಅವರಿಗೆ ಈ ಹಿಂದೆ ನೀಡಿರುವಂತಹ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಖಾತೆಯ ಸಚಿವ ಸ್ಥಾನವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಕಾರ್ಮಿಕರ ಬಗ್ಗೆ ಇರುವ ಅಪಾರವಾದ ಪ್ರೀತಿ ವಿಶ್ವಾಸ ಹಾಗೂ ಕಾರ್ಮಿಕ ಇಲಾಖೆಯಿಂದ ಬಹಳಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಸ್ನೇಹ ಜೀವಿ, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುತ್ತಾರೆ. ಅದಕ್ಕಾಗಿ ತಮ್ಮ ಸಚಿವ ಮಂಡಲದಲ್ಲಿ ಶ್ರೀ ಶಿವರಾಮ್ ಹೆಬ್ಬಾರ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾಗಿ ನಮ್ಮ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿಯು ವಿನಯಪೂರ್ವಕವಾಗಿ ತಮ್ಮಲ್ಲಿ ಗೌರವದೊಂದಿಗೆ ಕೇಳಿಕೊಳ್ಳುತ್ತಿದ್ದೇನೆ. ಓಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಜ್ಯೋತಿಷ್ಯ ಕೇಂದ್ರ. ಜ್ಯೋತಿಷ್ಯ ಚಿಂತಕರು ಶ್ರೀ ವಾಸುದೇವನ್. ಇವರು ಭದ್ರಕಾಳಿ, ಭೈರವಿ, ಶಕ್ತಿ ಮಾತಾ, ಮಹಾದುರ್ಗಾ ದೇವಿಯ ಸಿದ್ಧಿ ಸಾಧಕರು. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರ ಕಾರ್ಯಸಿದ್ಧಿ ಮಾಡಿಕೊಡುತ್ತಾರೆ. ಕಡಿಮೆ ಖರ್ಚಿನಲ್ಲಿ ಪರಿಹಾರ ನೀಡಲಾಗುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಆದಾಯದಲ್ಲಿ ಕೊರತೆ, ಕೆಲಸ ಕಾರ್ಯದಲ್ಲಿ ವಿಘ್ನ, ಸಾಲಬಾಧೆ, ಮಾನಸಿಕ ಚಿಂತೆ, ಶತ್ರುಬಾಧೆ, ಮನೆ ವಿಚಾರ, ಅತ್ತೆ ಸೊಸೆ ಕಲಹ, ವಾಸ್ತು ವಿಚಾರ, ಪ್ರೇಮ ವಿಚಾರ, ಮದುವೆಯಲ್ಲಿ ಅಡೆತಡೆ, ಸಂತಾನ ಸಮಸ್ಯೆ, ದಾಂಪತ್ಯದಲ್ಲಿ ತೊಂದರೆ, ಆಸ್ತಿ ವಿಚಾರದಲ್ಲಿ ಕಲಹ, ಭೂಮಿ ಖರೀದಿ ಯೋಗ, ಆರೋಗ್ಯ ಸಮಸ್ಯೆ, ದೈಹಿಕ ಬಾಧೆ, ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಜ್ಯೋತಿಷ್ಯ ರೂಪದಲ್ಲಿ ಶ್ರೀ ವಾಸುದೇವನ್ ರವರು ಪರಿಹಾರ ತಿಳಿಸುತ್ತಾರೆ. ಫೋನಿನ ಮೂಲಕ ನಿಮ್ಮ ಯಾವುದೇ ಮನನೊಂದ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಪಂಡಿತ್ ವಾಸುದೇವನ್ ರವರಿಗೆ ಇಂದೇ ಕರೆ ಮಾಡಿ. ಮೊಬೈಲ್ ಸಂಖ್ಯೆ 9481 90042.
ಅಂತರ್ಜಿಲ್ಲಾ ದನಗಳ್ಳರ ಬಂಧನ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಹೊಸ ಮಾರುಕಟ್ಟೆ ಠಾಣೆ ಪೊಲೀಸರು ದನಗಳ್ಳನನ್ನು ಕಳ್ಳತನ ಮಾಡುತ್ತಿದ್ದ ಆರೋಪದ ಮೇಲೆ ಇಬ್ಬರನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಾದ ಅಬ್ದುಲ್ ಅಜೀಜ್ ಬಿನ್ ಅಬ್ದುಲ್ ಗಫಾರ್, ವಯಸ್ಸು 29, ವೃತ್ತಿ ಶಿವಮೊಗ್ಗದಲ್ಲಿ ಮಟನ್ ವ್ಯಾಪಾರಿಯಾಗಿದ್ದ. ಇನ್ನೊಬ್ಬ ಫೈಜಲ್ ಬಿನ್ ಅಬ್ದುಲ್ ರಜಾಕ್, ವಯಸ್ಸು 36, ವೃತ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಚಾಲಕನಾಗಿದ್ದ. ಇವರು ದಿನಾಂಕ 7/7/2021 ಮತ್ತು 9/7/2021 ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿವೇಕಾನಂದ ನಗರ ಮತ್ತು ಮರಾಠಿಕೊಪ್ಪದಲ್ಲಿ ದನಗಳ ಕಳ್ಳತನವಾಗಿತ್ತು. ಈ ಪ್ರಕರಣಗಳ ಪತ್ತೆಗಾಗಿ ವಿಶೇಷ ತಂಡವನ್ನು ರಚಿಸಲಾಗಿತ್ತು. ಆ ತಂಡದಲ್ಲಿ ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಭೀಮಾಶಂಕರ್ ಮತ್ತು ಅವರ ಸಿಬ್ಬಂದಿ ವರ್ಗದವರು ದಿನಾಂಕ 30/7/2021 ಬೆಳಗಿನ ಜಾವ 3:30 ಸಮಯದಲ್ಲಿ ಕೋಟೆಕೆರೆ ಜಂಕ್ಷನ್ ಹತ್ತಿರ ನಾಕಾಬಂದಿ ಮಾಡಿ ವಾಹನಗಳನ್ನು ಪರಿಶೀಲಿಸುತ್ತಿದ್ದರು. ಆ ಸಮಯದಲ್ಲಿ ಫಾರ್ಚುನಲ್ ಕಾರ್ನಲ್ಲಿ 3 ಮತ್ತು ಕ್ರೇಟಾ ವಾಹನದಲ್ಲಿ 2 ಬಂದಿದ್ದಾರೆ. ಅವರನ್ನು ತಡೆದು ತಪಾಸಣೆ ಮಾಡಲು ಪ್ರಯತ್ನಿಸಿದಾಗ ಫಾರ್ಚುನಲ್ ಕಾರ್ನಲ್ಲಿದ್ದವರು ಪರಾರಿಯಾಗಿದ್ದು ಕ್ರೇಟಾನಲ್ಲಿದ್ದ 2 ತಗಲಾಕಿಕೊಂಡಿದ್ದಾರೆ. ಬಂಧಿತರಿಗೆ ವಿಚಾರಿಸಿದಾಗ ಬಂಧಿತರು ಶಿರಸಿಯಲ್ಲಿನ ದನಗಳ್ಳತನ ಮಾಡಲು ಬಂದಿದ್ದು ಈ ಹಿಂದೆ ಶಿರಸಿಯಲ್ಲಿ ದನಗಳ್ಳತನ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾರೆ. ನಂತರ ಪರಾರಿಯಾಗಿರುವವರು ಶಿವಮೊಗ್ಗದ ನಿವಾಸಿಗಳಾದ ಇಮ್ರಾನ್ ಉರ್ಫ್ ಬಾಬು, ಅಂಡು ಉರ್ಫ್ ಅಯಾಸ್ ಮತ್ತು ರೆಹಮಾನ್ ಎನ್ನುತ್ತಿದೆ ತನಿಖಾ ವರದಿಗಳು. ಈ ಪ್ರಕರಣ ಭೇದಿಸುವಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ಶಿವಪ್ರಕಾಶ್ ದೇವರಾಜ್, ಅಡಿಷನಲ್ ಎಸ್ಪಿ ಎಸ್ ಬದ್ರಿನಾಥ್ ಮತ್ತು ಉಪವಿಭಾಗದ ಡಿವೈಎಸ್ಪಿ ರವಿ ನಾಯಕ್ ರವರು ಮಾರ್ಗದರ್ಶನದಲ್ಲಿ ಶಿರಸಿ ಮಾರುಕಟ್ಟೆ ಠಾಣೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ತಮ್ಮ ಚಾಣಾಕ್ಷ ನೀತಿಯಿಂದ ಆಪಾದಿತರನ್ನು ಬಂಧಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. 18+ ದವರಿಗೆ ನಾಳೆ ಲಸಿಕೆ ನೀಡಲಾಗುವುದು. ನಗರದಲ್ಲಿ ನಾಳೆ ದಿನಾಂಕ 2/8/2021 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲಾಗುವುದು. ಲಸಿಕೆ ನೀಡುವ ಕೇಂದ್ರಗಳು ನಗರದ ಅಂಬೇಡ್ಕರ್ ಭವನ, ರಂಗನಾಥ್ ಆಡಿಟೋರಿಯಂ, ಕರ್ನಾಟಕ ಭವನ ಮತ್ತು ಹಳೆ ದಾಂಡೇಲಿಯ ಪ್ರಾಥಮಿಕ ಶಾಲೆ, ಈ 4 ಕೇಂದ್ರಗಳಲ್ಲಿ ನೀಡಲಾಗುವುದು. ಲಸಿಕೆ ಪಡೆಯದೇ ಇದ್ದವರಿಗೆ ಒಂದು ಉತ್ತಮ ಅವಕಾಶ, ಇದರ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಆದಷ್ಟು ಬೇಗ ಲಸಿಕೆಯನ್ನು ಪಡೆದು ಕೊರೋನಾ 3ನೇ ಅಲೆಯನ್ನು ತಡೆಯುವಲ್ಲಿ ಸಹಕರಿಸಿ, ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಲಯನ್ಸ್ ಸಂಸ್ಥೆಯ ಕಾರ್ಯ ಶ್ಲಾಘನೀಯ, ಯತೀಶ್ ಕುಮಾರ್. 5,000 ಸಸಿ ನೆಡುವ ಲಯನ್ಸ್ ಜಿಲ್ಲಾ ವನ ಮಹೋತ್ಸವದ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಸಮಾಜದಲ್ಲಿ ಸ್ವಾರ್ಥಕ್ಕಾಗಿಯೇ ಜೀವಿಸುವ ಬದಲು ಪ್ರತಿಯೊಬ್ಬ ಮಾನವ ನಿಸ್ವಾರ್ಥ ಸೇವೆಯತ್ತ ಗಮನ ಹರಿಸಿ ಕೈಲಾದಷ್ಟು ಸಮಾಜ ಸೇವೆಯನ್ನು ಮಾಡಬೇಕು. ಸಮಾಜದ ಬಡವರ ನಿರ್ಗತಿಕರ ಸೇವೆ ಒಂದು ಅತಿ ಪವಿತ್ರ ಹಾಗೂ ಪುಣ್ಯದ ಕೆಲಸವಾಗಿದೆ. ಅರಣ್ಯ ವಿಭಾಗದ ಕೆನರಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಿ ಯತೀಶ್ ಕುಮಾರ್ ನುಡಿದರು. ಅವರು ರವಿವಾರದಂದು ಕುಳಗಿಯ ನಾಗಜರಿ ಸಭಾಭವನದಲ್ಲಿ ಯಲ್ಲಾಪುರ್, ಶಿರ್ಸಿ, ಹಳಿಯಾಳ್, ದಾಂಡೇಲಿಯ ಲಯನ್ಸ್ ವಲಯ ಮಟ್ಟದ ಲಯನ್ಸ್ ಸದಸ್ಯರಿಗಾಗಿ ಏರ್ಪಡಿಸಿದ ಸಂಸ್ಥೆಯ ಬೋಧನೆ ಹಾಗೂ ದೃಷ್ಟಿಕೋನದ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹಳಿಯಾಳ್, ದಾಂಡೇಲಿ, ಯಲ್ಲಾಪುರ್ ಲಯನ್ಸ್ ಕ್ಲಬ್ಬಿನ ಪದಾಧಿಕಾರಿಗಳು, ಸದಸ್ಯರು ಭಾಗವಹಿಸಿದ್ದರು. ತಮ್ಮ ಸೇವೆಗೆ ವಿದಾಯ ಹೇಳಿದ ವಿಠಲ್ ಸೂರ್ಯವಂಶಿ. ತಾಲೂಕಿನ ಆಲೂರು ಗ್ರಾಮದ ನಿವಾಸಿ ಹಾಗೂ ಹೆಸ್ಕಾಂ ಹಳಿಯಾಳ್ ವಿಭಾಗದ ನಗರದ ಶಾಖಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದ ವಿಠಲ್ ಅರ್ಜುನ್ ಸೂರ್ಯವಂಶಿ ಅವರು ಸೇವಾ ನಿವೃತ್ತರಾಗಿದ್ದಾರೆ. ಮೀಟರ್ ರೀಡರ್ ಆಗಿ ಹೆಸ್ಕಾಂ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಸೇರಿದ್ದ ವಿಠಲ್ ಅರ್ಜುನ್ ಸೂರ್ಯವಂಶಿ ಅವರು ಆನಂತರದ ವಿವಿಧ ಹುದ್ದೆಗಳಿಗೆ ಪದೋನ್ನತಿಗೊಂಡು ಕಳೆದ 37 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದರು. ಜನಪ್ರಿಯ ಅಧಿಕಾರಿಯಾಗಿ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದ್ದರು. ಇವರ ನಿವೃತ್ತ ಜೀವನ ಸುಖಕರವಾಗಲಿ. ಇವರಿಗೆ ಕಾಳಿ ಕನ್ನಡ ವಾಹಿನಿ ಮತ್ತು ಹಳಿಯಾಳ್, ದಾಂಡೇಲಿ ಜನತೆಯ ಪರವಾಗಿ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಹೆಸ್ಕಾಂ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತು ಸ್ನೇಹಿತರು. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ.
ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಡ್ಲಾ ಜೊತೆ ವರದಿಗಾರರು ಸರ್ಪ್ರಾ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.